ನಿನ್ನೆ ರಾತ್ರಿ ಒಂದು ಆಡಿಯೋ ಬಹಳ ವೈರಲ್ ಆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲರದು ಎನ್ನಲಾದಂಥ ಆಡಿಯೋ ಅದು. ಅದರಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಷಯದ ಬಗ್ಗೆ ತುಳುನಲ್ಲಿ ಮಾತುಕತೆ ನಡೀತಾ ಇತ್ತು. ಬದಲಾವಣೆಯಾಗೋದು ಖಚಿತ, ದೆಹಲಿಯಿಂದಾನೇ ಮುಖ್ಯಮಂತ್ರಿಯಾಗಿ ಬರ್ತಾರೆ. ಕೇವಲ ಮುಖ್ಯಮಂತ್ರಿ ಬದಲಾವಣೆ ಮಾತ್ರ ಅಲ್ಲ, ಈಶ್ವರಪ್ಪನವರು ಜಗದೀಶ್ ಶೆಟ್ಟರ್ ಅಂತಹ ಸಚಿವರು ಕೂಡ ಬದಲಾಗ್ತಾರೆ ಅನ್ನುವ ಅರ್ಥದ ತುಳು ಸಂಭಾಷಣೆ ದೊಡ್ಡ ಸಂಚಲನ ಆಯಿತು. ಮುಖ್ಯಮಂತ್ರಿಗಳ ದೆಹಲಿಗೆ ಹೋಗಿ ನರೇಂದ್ರ ಮೋದಿ, ಅಮಿತ್ ಶಾ, ಜೆ ಪಿ ನಡ್ಡಾ ಸೇರಿದಂತೆ ಹಲವು ರಾಷ್ಟ್ರೀಯ ಮುಖಂಡರನ್ನು ಭೇಟಿಯಾಗಿ ಆ ನಂತರ ಹೊರಗಡೆ ಬಂದು ಮುಖ್ಯಮಂತ್ರಿ ಬದಲಾವಣೆಯ ವಿಷಯ ಪ್ರಸ್ತಾಪನೇ ಆಗಿಲ್ಲ ಅಂತ ಹೇಳಿದ ಮೇಲೆ ಅಲ್ಲಿಗೆಲ್ಲ ಮುಗಿದು ಹೋಗಿತ್ತು. ಯಾವಾಗ ಈ ಆಡಿಯೋ ರಿಲೀಸ್ ಆಯಿತಲ್ಲ, ಈ ಆಡಿಯೋ ವೈರಲ್ ಆಯಿತಲ್ಲ, ಮತ್ತೊಂದು ಸುತ್ತಿನ ಚರ್ಚೆ ಶುರುವಾಯಿತು. ಇವತ್ತು ನಿರಂತರವಾಗಿ ಆ ಆಡಿಯೋ ರಿಯಾಕ್ಷನ್ಗಳು ಏನೇನು ರಿಯಾಕ್ಷನ್ ಬಂತು ನೋಡಿ. ಈಗಾಗಲೇ ನಾನು ಅದಕ್ಕೆ ಸ್ಪಷ್ಟೀಕರಣಗಳನ್ನು ಕೊಟ್ಟಿದ್ದೇನೆ, ಅದಕ್ಕೂ ನನಗೂ ಯಾವುದೇ ಸಂಬಂಧಗಳಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಇವತ್ತು ಪತ್ರ ಬರೀತೇನೆ ಮತ್ತು ಅದರ ಪೂರ್ಣ ತನಿಖೆ ಆಗಬೇಕು ಅನ್ನೋದನ್ನು ಆಗ್ರಹಿಸ್ತೇನೆ. ತನಿಖೆಯಿಂದೆಲ್ಲ ಹೊರಬರಲಿ, ಸತ್ಯಾಸತ್ಯತೆಗಳು ಹೊರಬರಲಿ. ಈ ರೀತಿಯ ಪ್ರಕರಣಗಳು ಹಿಂದೆ ಹತ್ತಾರಾಗಿದೆ ಇಂಥದ್ದು ರಾಜಕಾರಣದಲ್ಲಿ ಸರಿಯಲ್ಲ, ಹಾಗಾಗಿ ತನಿಖೆಗಾಗಿ ಅದು ನೋಡಿ. ಅವ್ರು ನಮ್ಮ ರಾಜ್ಯದ ಅಧ್ಯಕ್ಷರು, ಅವರು ಈ ಥರ ಎಲ್ಲ ಮಾತಾಡ್ತಾರೆ ಅಂತ ಯಾರೂ ನಂಬಲ್ಲ. ಯಾರು ಗೊಂದಲ ಉಂಟು ಮಾಡಲಿಕ್ಕೆ ಬೋಗಸ್ ಮಾಡಿದ್ದಾರೆ ಅಂತ ನನ್ನ ದೃಢವಾದ ಅನಿಸಿಕೆ. ಮತ್ತು ಈ ಥರ ಬೋಗಸ್ ಎಲ್ಲ ಮಾಡಿಕೊಂಡು ಮಾಡೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ಅನಿಸಿಕೆ. ನನಗದು ಗೊತ್ತಿಲ್ಲ, ಯಾಕಂದರೆ ಅದರಲ್ಲಿ ಅವ್ರದ್ದಲ್ಲ ಅಂತ ಅವರು ಸ್ಪಷ್ಟವಾಗಿ ಯಾರು ಯಾರ ಬಗ್ಗೆ ಅವರದ್ದು ಅಂತ ಪ್ರಚಾರ ಆಗಿದೆ. ಆ ಮಾಡಿದ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ನಂದಲ್ಲ ಅಂತ ಮುಖ್ಯಮಂತ್ರಿಗಳಿಗೆ, ಅದನ್ನು ತನಿಖೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ತನಿಖೆ ಆದಮೇಲೆ ಗೊತ್ತಾಗಬೇಕು, ಬಿಟ್ಟರೆ ಅವರಲ್ಲ ಅಂತ ಹೇಳಿದ್ರಿಂದ ನಮಗೆಲ್ಲ ಅದು ಅಲ್ಲವೇ, ಅವ್ರದ್ದೇ ಅಲ್ಲ ಅಂತಲೇ ನಾವು ಭಾವಿಸ್ಕೊಳ್ಬೇಕು. ನನ್ನ ಧ್ವನಿಯನ್ನು ಯಾರೋ ಅನುಕರಿಸಿ ಒಂದು ಕೃತ್ಯವನ್ನು ಮಾಡಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ನಮ್ಮ ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಭಾಳ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳನ್ನ ವಿಚಾರಣೆ ಮಾಡಿ ತನಿಖೆ ಮಾಡಲಿಕ್ಕೆ ಆದೇಶ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ರಾಜ್ಯದ ಅಧ್ಯಕ್ಷರೇ ಸ್ಪಷ್ಟೀಕರಣ ಕೊಟ್ಟಿರುವಾಗ ಈ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಅನಿಸ್ತು. ಆಡಿಯೋ ನಿನ್ನೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಅಧ್ಯಕ್ಷರ ಕಡೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ನನ್ನ ಆಡಿಯೋ ಅಲ್ಲ, ಅದು ಫೇಕಿಡು, ಯಾರೋ ನಮ್ಮ ಮಧ್ಯದಲ್ಲಿ ಬಿರುಕನ್ನು ಹುಟ್ಟಿಸ್ಲಿಕ್ಕೆ ಮತ್ತು ನಮ್ಮ ಸರ್ಕಾರದ ಮೇಲೆ ಒಂದು ವಿಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮೂಡಿಸ್ಲಿಕ್ಕೆ, ಕೆಟ್ಟ ಅಭಿಪ್ರಾಯಗಳನ್ನು ಬಿಡಿಸ್ಲಿಕ್ಕೆ ಇದನ್ನು ಮಾಡಿರ್ಬೋದು ಅಂತಕ್ಕಂಥದ್ದು ಹೇಳಿದರು. ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಅದು ನನ್ನ ವಾಯ್ಸೇ ಅಲ್ಲ ಅಂತೇಳಿ. ಮಿಮಿಕ್ರಿ ಆರ್ಟಿಸ್ಟ್ ಎಷ್ಟು ಜನ ಇರ್ತಾರೆ ಮಾತಾಡೋಕ್ಕೆ? ಇದೆಲ್ಲ ಕೂಡ ರಾಜಕೀಯ ಪಿತೂರಿಗಳು, ಷಡ್ಯಂತ್ರಗಳು. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಇಂತಹ ಯಾವುದೇ ರೀತಿಯಲ್ಲಿ ಮಾತಾಡುವಂಥ ಸ್ವಭಾವನೂ ಅಲ್ಲ ಅವ್ರದ್ದು. ಇದು ರಾಜ್ಯದ ಅಧ್ಯಕ್ಷ ಧ್ವನಿಯಲ್ಲ, ಇದು ನಕಲಿ. ರಾಜ್ಯದ ಅಧ್ಯಕ್ಷ ಕಳಂಕ ತರೋದಕ್ಕೆ ಇಂಥ ಷಡ್ಯಂತ್ರ ಮಾಡಿದರೆ, ಸ್ವತಃ ರಾಜ್ಯದ ಅಧ್ಯಕ್ಷ ಪತ್ರ ಬರೆದ ತನಿಖೆ ಆಗಬೇಕು ಅಂತ ಹೇಳಿದರೆ ಇದನ್ನು ಮಾನ್ಯ ಮುಖ್ಯಮಂತ್ರಿ ಗಂಭೀರ ಪರಿಗಣಿಸಿ ತನಿಖೆ ಮಾಡ್ತಾರೆ. ಹಾಗಾಗಿ ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆ ಬಗ್ಗೆ ಮತ್ತು ಜಗದೀಶ್ ಶೆಟ್ಟರ್ ಬಗ್ಗೆ, ಈಶ್ವರಪ್ಪನವರ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಮಾತಾಡಿಲ್ಲ. ನಳಿನ್ ಕುಮಾರ್ ಅಂತ ಸಂಘಟನೆ ಸೂತ್ರ ಗೊತ್ತಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷರೊಬ್ಬರು ಈ ಆಡಿಯೋಗಳ ಹೆಸರಿನಲ್ಲಿ ಹರಿಬಿಟ್ಟಿದ್ದಾರಲ್ಲ, ನನಗೆ ಶಂಕೆ ಆಡಿಯೋ ಧ್ವನಿಸರಣಿಯ ಮೇಲೆ ಇದೆ. ನನಗಿರೋ ಶಂಕೆ ಆಡಿಯೋದಲ್ಲಿ ಆಡಿಯೋ ಅಂತ ಏನು ಪ್ರಕಟ ಆಗಿದೆ, ಪ್ರಸಾರ ಆಗಿದೆ, ಆ ಧ್ವನಿಸರಣಿಯೇ ಮೇಲೆಯೇ ನನಗೆ ಶಂಕೆ ಇದೆ. ನಳಿನ್ ಕುಮಾರು ನಮ್ಮ ಪಕ್ಷದ, ನಮ್ಮ ರಾಜ್ಯದ ಬುದ್ಧಿವಂತ ಅಧ್ಯಕ್ಷರಿದ್ದಾರೆ, ಉತ್ಸಾಹಿಗಳಿದ್ದಾರೆ. ಪ್ರಾಯಶಃ ಈ ರೀತಿಯಾಗಿ ಎಲ್ಲ ಒಂದು ಕಡೆ ಅಪಪ್ರಚಾರಗಳನ್ನು ಮಾಡಿ ಯಾರ್ದೋ ಹೆಸರನ್ನು ಏನೋ ಮಾಡಿ ಈ ಗಿಮಿಕ್ ಇದೆಯಲ್ಲ, ಇದಾಗಬಾರ್ದು. ನಳಿನ್ ಕುಮಾರ್ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಇದು ನನ್ನ ವಾಯ್ಸ್ ಅಲ್ಲ, ನನಗೂ ಇದು ಸಂಬಂಧ ಇಲ್ಲ, ಬೇರೆ ಯಾರೋ ಮಾಡಿದ್ದಾರೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ. ಈಗಾಗಲೇ ಅವರು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅದು ನನ್ನಲ್ಲ ಅಂತ, ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ, ನನ್ನಲ್ಲ ಅಂತ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.